ನಿಶ್ಚಯ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಭೈರವೇಶ್ವರ ನಗರದ ಕೆರೆಯು ಶುಕ್ರವಾರ ಬಿದ್ದ ಭಾರಿ ಮಳೆಯಿಂದಾಗಿ ಕೋಡಿ ಬಿದ್ದಿದೆ. ಅಂತೇಳಿ ನಾವು ಕೆರೆ ಪಕ್ಕದಲ್ಲಿ ಇದ್ದೀವಿ. 26 ವರ್ಷ ಆಗಿತ್ತು ಬಿದ್ದಿದ್ದು, ಈಗ ಕೋಡಿಯಾಗಿದೆ. ಸ್ಥಳೀಯರು ಹೇಳುವಂತೆ ಕುದೂರು ಕೆರೆಯು 26 ವರ್ಷದ ನಂತರ ಕೋಡಿ ಬಿದ್ದಿದೆ ಎಂದು ಹೇಳಲಾಗುತ್ತಿದೆ. ಕುದೂರು ಕೆರೆಯಲ್ಲಿ ಈ ರೀತಿಯಾದ ನೀರು ಶೇಖರಣೆಯಾಗಲು ಇದರ ಹಿಂದಿರುವ ಶ್ರಮವೇ ಕುದೂರು ಗ್ರಾಮ ಪಂಚಾಯಿತಿಯಾಗಿರುತ್ತದೆ. ಕುದೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇತ್ತೀಚೆಗಷ್ಟೇ ಕುದೂರು ಕೆರೆಯ ಹೂಳೆತ್ತಿಸುವ ಕಾರ್ಯ ಹಾಗೂ ಕುದೂರು ಕೆರೆ ಏರಿಯ ದುರಸ್ತಿ ಕಾರ್ಯವನ್ನು ಮಾಡಿಸಲಾಗಿತ್ತು. ಇದರಿಂದಾಗಲೇ ಈ ವರ್ಷ ಕುದೂರು ಕೆರೆಯಲ್ಲಿ ಉತ್ತಮವಾದ ನೀರು ಶೇಖರಣೆಯಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಕುದೂರು ಹೋಬಳಿಯಾದ್ಯಂತ ಉತ್ತಮ ಮಳೆಯಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳ ಕೆರೆಕಟ್ಟೆಗಳು ತುಂಬಿ ಹರಿಯುತ್ತಿವೆ. ಬಹಳಷ್ಟು ವರ್ಷಗಳ ನಂತರ ಕುದೂರು ಕೆರೆಯು ಇದೀಗ ಕೋಡಿ ಬಿದ್ದಿರುವುದರಿಂದಾಗಿ ಕುದೂರು ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ.